ಕಲಿಗೆ ಕಲಿಗೆ ಸ್ವಾಗತ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ. ಇವತ್ತು ನಾನು ನಿಮ್ಗೊಂದು ನೆಕ್ ಲೈನ್ ಹೇಳ್ಕೊಡ್ತಿದ್ದೀನಿ ಡಿಸೈನ್. ನಾನು ಏನು ಮಾಡಿದ್ದೀನಿ ಅಂದರೆ, ಈ ರೀತಿ ಎಲೆ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ, ಇದು ಬ್ಲೌಸ್ ಪೀಸು. ನಾನೀಗ ಈ ನೆಕ್ ಲೈನ್ನ ಹೊಲ್ಕೊಂಡಿದ್ದೀನಿ ಬಟ್ಟೆ ಮೇಲೆ, ಮತ್ತು ಅಂಜು ಹೊಲ್ಕೊಂಡಿದ್ದೀನಿ. ಈಗ ಈ ನೆಕ್ ಪೀಸನ್ನು ಕಟ್ ಮಾಡಿ ರಿವರ್ಸ್ ತಿರುಗಿಸ್ಕೊತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಲ್ಲಿ ಚಿಕ್ಕದಾಗಿ ಈ ರೀತಿ ಸ್ಲಿಟ್ಸ್ ಕೊಡಬೇಕು. ಇದು ತಿರುಗಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈಗ ನೆಕ್ ಲೈನ್ ಈ ರೀತಿ ಕಾಣುತ್ತೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ತುದಿಯಲ್ಲಿ ನೆಕ್ ಲೈನ್ ಯಾವ ಆಕಾರದಲ್ಲಿದೆಯೋ ಅದೇ ಆಕಾರಕ್ಕೆ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಲೈನಿಂಗ್ ಬಟ್ಟೆ, ಈ ಬಟ್ಟೆ ಎರಡನ್ನು ಸರಿಯಾಗಿ ಸೇರಿಸಿ ಈ ತುದಿಯಲ್ಲಿ. ನೆಕ್ ಲೈನ್ ಹೊಲ್ಕೊಂಡಾಗಿದೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1.5 ಇಂಚ್ ಇದೆ ಇದು, 1.5 ಇಂಚ್ ಅಷ್ಟಿನ ಸ್ಟ್ರಿಪ್ಸು. ನಿಮಗೆ ಸ್ಟ್ರೈಟ್ ಬೇಕಾದರೆ ಸ್ಟ್ರೈಟ್ ತೊಗೋಬೋದು. ನಾನು ಬಯಾ ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ ಈ ರೀತಿ. ಈಗ ಇದು ರೈಟ್ ಸೈಡ್. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ಬಟ್ಟೆಯ ಮೇಲ್ಭಾಗ ಈ ರೀತಿ ಮಡಚಿ ಈ ಕಡೆಯಿಂದ 1/2 ಇಂಚ್ ಒಳಗಡೆ, ತುಂಬ ತುದಿಯೆಲ್ಲ ಒಳಗಡೆಗೆ ಹೊಲಿಗೆ ಹಾಕ್ತೀನಿ. ಒಂದು ಹೊಲಿಗೆ ಉದ್ದಕ್ಕೆ ಹೊಲಿಗೆ ಹಾಕಿ ಒಂದು ಲೇಸ್ ಥರ ರೆಡಿ ಮಾಡ್ಕೋತೀನಿ. ಈಗ ಈ ರೀತಿ ಪಟ್ಟಿ ಒಂದು ರೆಡಿಯಾಗಿದೆ ಲೇಸ್ಗೆ. ಇದು ಈ ರೀತಿ ಉದ್ದಕ್ಕೆ ನಾವು ಡೋರಿ ಮಾಡ್ಕೋಬೇಕಾದ್ರೆ ಹೇಗೆ ಬಟ್ಟೆನ ಹೊಲಿದು ತಿರುಗಿಸ್ತೀವೋ ಸೇಮ್ ಅದೇ ಮೆಥಡೆ. ಇದು ಸ್ವಲ್ಪ ದಪ್ಪಕ್ಕಿ ಮಾಡಿದ್ದೀನಿ ಲೇಸ್ ಥರ ಅಷ್ಟೇ. ಸೂಜಿನ ಈ ಕಡೆ ಅಂದರೆ ಈ ಹೊಲಿಗೆಗಿಂತ ಆಚೆ ಈ ಬಟ್ಟೆ ಏನಿರುತ್ತೆ ಇಲ್ಲಿ ಸೂಜಿಗೆ ದಾರ ಹಾಕಿ ಒಂದು ಗಟ್ಟಿಯಾಗಿ ಈ ರೀತಿ ಗಂಟು ಹಾಕ್ಕೊಂಡು ಉಲ್ಟಾ ಇದರೊಳಗೆ ಸೇರಿಸಿ ಹೀಗೆ ತಳ್ತಾ ಬರಬೇಕು. ನಾವು ಡೋರಿ ಹೇಗೆ ಮಾಡ್ತೀವೋ ಸೇಮ್ ಇದು ಸಹ ಡೋರಿನೇ, ಆದರೆ ಇದು ಸಣ್ಣಗಿರಲ್ಲ, ದಪ್ಪಕ್ಕೆ ಒಂಚೂರು ಲೇಸ್ ಥರ ಇರುತ್ತೆ ಅಷ್ಟೇ. ಈ ರೀತಿ ಎಳ್ಕೊತಾ ಸೂಜಿನ ಆ ಕಡೆಗೆ ತೆಗೆದು ಬಟ್ಟೆನ ರಿವರ್ಸ್ ಮಾಡಬೇಕು. ಈ ರೀತಿ ಆಗುತ್ತೆ ಪೂರ್ತಿ. ಕೊನೆಯಲ್ಲಿ ಸೂಜಿ ಎಲ್ಲಿ ಬರುತ್ತೋ ಇದನ್ನು ವಾಪಸ್ ತಗೊಂಡು ಬೇರೆ ಕಡೆ ಎಳ್ಕೊಂಡು ಈ ಕೆಳಗಡೆಯಿಂದ ಇದನ್ನ ಹೀಗೆ ಎಳಿತಾ ಬರಬೇಕು. ಆಗ ಈ ಬಟ್ಟೆ ಇದರೊಳಗೆ ಹೋಗುತ್ತೆ. ಒಂದು ವೇಳೆ ಬಟ್ಟೆ ಹೋಗಲಿಲ್ಲ ಅಂತಂದರೆ ಒಂದ್ಸತಿ ಹೀಗೆ ಚುಚ್ಚಿ
ಹೀಗೆ ಸ್ವಲ್ಪ ದೂರಿಸಿದ್ರೆ ನಿಮ್ಗೆ ಈ ಕಡೆ ಇರೋದೆಲ್ಲ ಒಳಗೆ ಹೋಗುತ್ತೆ. ಆಮೇಲೆ ನೋಡಿ ನೀವು ಹೀಗೆ ಬಟ್ಟೆನ ಹೀಗೆ ಮಾಡ್ತಾ ಇದ್ರೆ ನಿಮ್ ಬಟ್ಟೆ ಈ ಕಡೆಯಿಂದ ಹೋಗ್ತಾ ಇರುತ್ತೆ, ಜೊತೆಗೆ ಈ ಕಡೆಯಿಂದ ಸೂಜಿ ಹೊರಗಡೆ ಬರಕ್ಕೆ ಶುರುವಾಗುತ್ತೆ. ನೋಡಿ ಈ ಕಡೆಯಿಂದ ಈ ರೀತಿ ಒಳಗಡೆಯಿಂದ ಬರಕ್ ಶುರುವಾಯ್ತು ಸೂಜಿ ದಾರ. ಈ ರೀತಿ ಎಳಿತಾ ಹೋದ್ರೆ ನಿಮ್ಗೆ ಕೆಳಗಡೆ ಏನಿರುತ್ತೆ ಇದು ಹೀಗೆ ಆಗ್ತಾ ಇರುತ್ತೆ, ಮೇಲ್ಗಡೆ ಒಂದ್ ಲೇಸ್ ತರ ಹೊರಗ್ ಬರುತ್ತೆ. ಸೇಮ್ ಡೋರಿ ಟೆಕ್ನಿಕ್, ಇದು ಡೋರಿ ಸಣ್ಣಗ್ ಮಾಡ್ತೀವಿ. ನಾನು ಇದೊಂಚೂರು ದಪ್ಪ ಮಾಡಿದೀನಿ ಲೇಸ್ ತರ. ಇದು ನಿಮಗೆ ಈ ರೀತಿ ಒಂದು ಲೇಸ್ ಥರ ಕಾಣುತ್ತೆ ಹೀಗೆ. ಈಗ ಇದನ್ನೇನು ಮಾಡಬೇಕು ಅಂದರೆ ಈ ನೆಕ್ ಏನಿದೆ, ಈ ನೆಕ್ ಇದ್ರ ಪಕ್ಕದಲ್ಲೇ ಅಲ್ಲ, ಒಂಚೂರು ಜಾಗ ಬಿಟ್ಟು ಒಂದು ಕಾಲು ಇಂಚಸ್ ಜಾಗ ಬಿಟ್ಟು ಈ ರೀತಿ ಈ ಶೇಪ್ ಏನಿದೆ ಕುತ್ತಿಗೆ ಶೇಪು ಅದೇ ರೀತಿ ಹೊಲಿಗೆ ಹಾಕ್ತಾ ಬರಬೇಕು ಪೂರ್ತಿ ನೆಕ್ ಲೈನ್ ಇದೇ ರೀತಿ. ಈಗ ನಾನು ಇದು ಹೊಲಿಯೋದು ತೋರಿಸ್ತೀನಿ. ಈಗ ಈ ರೀತಿ ಒಂದ್ಸತಿ ಲೇಸ್ ಹೊಲ್ಕೊಂಡಾಗಿದೆ. ಈಗ ಇದ್ರ ಪಕ್ಕದಲ್ಲೇ ಇದೇ ರೀತಿ ಇನ್ನೊಂದು ಕಾಲಿಂಚ್ ಬಿಟ್ಟು ಸೇಮ್ ಇದು ಹೇಗೆ ಹೊಲಿದ್ನೋ ಅದೇ ರೀತಿನೇ ಇನ್ನೊಂದ್ಸತಿ ಹೊಲ್ಕೊತೀನಿ. ಈಗ ಪೂರ್ತಿ ಹೊಲ್ದಾಗಿದೆ, ಎರಡು ಲೇಸ್ ಹೊಲ್ಕೊಂಡಿದ್ದೀನಿ. ನಿಮ್ಗೆ ಇದು ಈ ರೀತಿ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರ್ಸ್ ಯೂಸ್ ಮಾಡಿದ್ರೆ ತುಂಬ ಬ್ರೈಟ್ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಬಿಗಿನರ್ಸ್ ಸಹ ಮಾಡಬಹುದಾದಂತಹ ಬಹಳ ಸುಲಭವಾದ ನೆಕ್ ಲೈನ್.